अयो कोणा स्वामी महिषासुर ने आगोयतु स्वामी महिषासुर रे ನೀವು ಒಳಗಿಂದ ಭಗವಂತ ಕಂಸನೇ ತಾನೆ. ಮೊದಲನೇ ಬಾರಿ ನಿಮ್ನ ಈಗ ನೋಡಿ ಭಯ ಆಗ್ತಿದೆ ಭಗವಂತ. ಈಗ ಅರ್ಥ ಆಗ್ತಾ ಇದೆ, ಭಗವಂತ ಕಂಸನ ಆತ್ಮ ಮತ್ತೆ ಸ್ವಾಮಿ ಮಹಿಷಾಸುರನ ಶರೀರ ಇವೆರಡೂ ಸೇರಿ ಮಥುರೆಯ ಸೀಮೆಯಲ್ಲಿ ಕಬಡ್ಡಿ ಆಡ್ತೀರಾ. ಇನ್ನು ಬೃಂದಾವನ ವಾಸಿಗಳ ಕತೆ ಬೆಣ್ಣೆ ಆಗೋದನ್ನ ಯಾರು ಕೂಡ ತಡೆಯಕ್ಕಾಗೋದಿಲ್ಲ. ಆ ಪರಮಾವತಾರಿ ಶ್ರೀಕೃಷ್ಣ ನನ್ನನ್ನು ತನ್ನ ಮೋಸದಿಂದ ಮಥುರೆಯಲ್ಲಿ ಬಂಧಿಸಿಟ್ಟಿದ್ದ. ವಿಷ್ಣು, ನೀನೊಬ್ಬ ವಂಚಕನಾದರೆ ನಿನ್ನ ಮತ್ತು ನಿನ್ನ ಮೋಸದ ಸರ್ವನಾಶ ನಾನು. ಸ್ವಾಮಿ ಮಹಿಷಾಸುರನಿಗೆ ಜೈ, ಸ್ವಾಮಿ ಮಹಿಷಾಸುರನಿಗೆ ಜೈ. ಈವರೆಗೆ ಆ ಕೃಷ್ಣ ನನ್ನಿಂದ ತಪ್ಪಿಸಿಕೊಂಡ, ಏಕೆಂದರೆ ನಾನು ವೃಂದಾವನಕ್ಕೆ ಬರಲಾಗುತ್ತಿರಲಿಲ್ಲ. ಆದರೆ ಈಗ ಅವನ ಮೃತ್ಯು ಅವನ ದ್ವಾರದಲ್ಲೇ ನಿಂತಿದೆ. ಓ ನಂದರಾಜ, ಅಯ್ಯೋ ಹೊರಗ್ ಬಾರೋ, ನೋಡು ನಿನ್ನ ನೋಡಕ್ಕೆ ಯಾರ್ ಬಂದಿದ್ದಾರೆ ಅಂತ. ಓ ಬೆಣ್ಣೆ ಮಾರೋ ನಂದರಾಜ, ಭಗವಂತ ನನ್ಗನ್ಸುತ್ತೆ ನಂದ ಮೊಸರು ಕುಡಿಯಕ್ ಹೋಗಿರ್ಬೇಕು. ಅಯ್ಯೋ ಯಶೋದೆ ಅಮ್ಮ, ನಿನ್ನ ಕಂದನ್ ಜೊತೆ ಹೊರಗ್ ಬನ್ನಿ ಅಮ್ಮ. ನೋಡಿ ನಿಮ್ಗೆ ಆಶೀರ್ವಾದ ಮಾಡೋಕೆ ಯಾರ್ ಬಂದಿದ್ದಾರೆ. ಭಗವಂತ ನನ್ಗನ್ಸುತ್ತೆ ಎಲ್ಲ ಬೆಣ್ಣೆ ತಿಂದು ಮಲ್ಕೊಂಡಿದ್ದಾರೆ ಅಂತ. ನಾನು ಹೋಗಿ ಎಲ್ರನ್ನೂ ಕರ್ಕೊಂಡ್ ಬರ್ತೀನಿ. ಯಶೋದೆ ಅಮ್ಮ, ಓ ಯಶೋದೆ ಅಮ್ಮ, ಭಗವಂತ ಭಗವಂತ ಇಲ್ಲಂತೂ ಯಾರು ಇಲ್ಲ. ಬಹುಶಃ ಇವರಿಗೆ ನಾನು ಬರುವ ಬಗ್ಗೆ ತಿಳಿದಿತ್ತು. ಭಗವಂತ ನನಗನ್ಸುತ್ತೆ ಕೃಷ್ಣನ ಸಾವಿನ ಭಯಕ್ಕೆ ಪೂರ್ತಿ ಬೃಂದಾವನ ಓಡೋಗಿ ಎಲ್ಲೋ ಅಡಗಿದ್ದಾರೆ ಅಂತ. ಈವರೆಗೂ ಆ ಕೃಷ್ಣ ನನ್ನಿಂದ ತಪ್ಪಿಸಿಕೊಂಡ, ಏಕೆಂದರೆ ನಾನು ವೃಂದಾವನಕ್ಕೆ ಬರಲಾಗುತ್ತಿರಲಿಲ್ಲ. ಆದರೆ ಈಗವನ ಮೃತ್ಯು ಅವನ ದ್ವಾರದಲ್ಲೇ ನಿಂತಿದೆ. ಅವನೆಲ್ಲೇ ಇರಲಿ, ಅವನನ್ನು ಹುಡುಕಬೇಕು. ನೆಲ್ಲಿ, ಏ ಯಾರು ನೀವೆಲ್ಲ? ಮುಖ ನೋಡಿದ್ರಂತೂ ನಮ್ಮಿಬ್ರು ಹಾಗೆ ಸಾಧು ಅನಿಸ್ತಿದೆ. ಖಂಡಿತವಾಗ್ಲೂ ನೀವು ನಿಜ ಹೇಳಿದ್ರೆ ನಾವೆಲ್ಲರೂ ಅಸುರರು. ನಾನು ಧೂಮ್ರಲೋಚನ, ಇವರು ಶುಂಭ ನಿಶುಂಭ, ಇವರು ಚಂಡಮುಂಡ, ಮತ್ತಿವನು ರಕ್ತಬೀಜ. ನೋಡ್ರಪ್ಪ, ಏನು ಅಂದ್ರೆ ಈ ಭೂಮಿಯಲ್ಲಿ ಒಂದು ಬಾರಿಗೆ ಒಬ್ಬನೇ ಅಸುರ ಇರಬೇಕಾಗಿರೋದು. ಅಲ್ಲದೆ ಈ ಸಮಯದಲ್ಲಿ ಈ ಭೂಮಿಯಲ್ಲಿ ಎಲ್ರಿಗೂ ದೊಡ್ಡ ಅಸುರ ನಿಮ್ ಎದುರ್ಗೇ ಇದ್ದಾರೆ. ಹೆಸರಂತೂ ಗೊತ್ತೇ ಇರುತ್ತೆ, ಭಗವಂತ ಕಂಸ. ಗೊತ್ತಿದೆ, ಅದಕ್ಕೆ ಭಗವಂತ ಕಂಸನ ಆಸರೆಗೆ ಬಂದಿದ್ದು. ಅಯ್ಯೋ, ಭಗವಂತ ಕಂಸಂಗೆ ಶರಣಾಗಿ ಬಂದಿದ್ದ? ಮೊದಲೇನೆ ಯಾಕಪ್ಪ ಹೇಳಲಿಲ್ಲ? ನಾನು ಯೋಚಿಸಿದ್ದು ನಿಮ್ಮೆಲ್ಲೂ ಸಾತ್ವಿಕ ಆಗೋ ಭೂತ ಸವಾರಿ ಮಾಡ್ತು ಅಂತ.
ಭಗವಂತ ಕಂಸನ ಆಸರೆಗೆ ಏಕೆ ಬಂದಿದ್ದೆ? ಭಗವಂತ ಕಂಸ, ನಮಗೆ ನಿಮ್ಮ ಮೇಲೆ ಹೆಮ್ಮೆ ಇದೆ. ನೀವು ನಮ್ಮೆಲ್ಲರ ಅತ್ಯಂತ ಶಕ್ತಿಶಾಲಿ ಅಂಶ. ಮಹಿಷಾಸುರನ ರೂಪ ಧಾರಣೆ ಮಾಡಿ ಅವರನ್ನ ಪುನರ್ಜೀವಿತ ಮಾಡಿದ್ರಿ. ಈಗ ಅದರಿಂದಾನೆ ನಾವೆಲ್ಲ ಅಸುರರು ನಿಮಗೆ ಶರಣಾಗಿ ಬಂದಿದ್ದು. ನಿಮ್ಮ ಸ್ವಾರ್ಥವೇನು? ಭಗವಂತ, ನಮ್ಮೆಲ್ಲರ ಮತ್ತೆ ನಿಮ್ಮ ಗುರಿ ಒಂದೇನೆ. ನಾವು ಒಬ್ಬರಿಗೊಬ್ರು ಸಹಾಯ ಮಾಡಬಹುದು. ಗುರುದೇವ, ನೀವು ನನ್ನ ಮತ್ತೆ ಅರ್ಜುನನ್ನ ಇದ್ದಕ್ಕಿದ್ದಂತೆ ಇಲ್ಲಿ ಯಾಕೆ ಕರೆದಿದ್ದು? ಯಾವುದಾದ್ರೂ ವಿಶೇಷ ಕಾರಣ? ಪ್ರಭು, ನೀವಂತೂ ಸರ್ವಜ್ಞಾನಿಯೇ, ಎಲ್ಲವನ್ನೂ ತಿಳಿದಿದ್ದೀರಿ. ಗುರುದೇವ, ನಾನು ಕೇವಲ ನಿಮ್ ಶಿಷ್ಯ, ಮತ್ತೆ ನಿಮ್ಮ ಆಜ್ಞೆಗಾಗಿ ಪ್ರತೀಕ್ಷೆ ಮಾಡ್ತಿದ್ದೀನಿ. ಸಾಂಸಾರಿಕ ನಿಯಮಗಳ ಪಾಲನೆ ಮಾಡುವುದಕ್ಕೆ ನೀವು ಪರಮಾವತಾರಿ ಪ್ರಭು. ಪ್ರಭು, ಕಾನನವನದಲ್ಲಿ ವರ್ಷಗಳಿಂದ ಋಷಿ ಗಾಂಡೀವ ನರ ಮತ್ತು ನಾರಾಯಣರ ತಪಸ್ಸು ಮಾಡುತ್ತಿದ್ದಾರೆ. ಋಷಿ ಗಾಂಡೀವ? ಹಾ ಪ್ರಭು, ನೀವು ನಾರಾಯಣನ ಅವತಾರ ಮತ್ತು ಅರ್ಜುನ ನರನ ಅವತಾರ. ಹಾಗಾಗಿಯೇ ನಾನು ನಿಮ್ಮಿಬ್ಬರನ್ನು ಇಲ್ಲಿ ಕರೆತಂದಿದ್ದೇನೆ ಪ್ರಭು. ಈಗ ಸಮಯ ಬಂದಿದೆ ಋಷಿ ಗಾಂಡೀವರಿಗೆ ಅವರ ವರ್ಷಗಳ ತಪಸ್ಸಿನ ಫಲ ಸಿಗಲು. ಹಾಗೆ ಆಗ್ಲಿ ಗುರುದೇವ. ವೃಷಭಾನಣ್ಣ, ನಾನು ಪೂರ್ತಿ ರುಜಮಂಡಲಕ್ಕೂ ಆಮಂತ್ರಣ ಕಳಿಸಿದ್ದೀನಿ. ಒಂದ್ ಮನೇನೂ ಬಾಕಿ ಇಲ್ಲ. ಬೇರೆ ಕೆಲಸ ಏನಾದ್ರೂ ಇದೆಯಾ? ಗಿರಿಧರ, ಕೆಲಸ ಕೇಳಲೇಬೇಡ. ಯಾವ್ದೆಲ್ಲ ಮುಖ್ಯ ಅನ್ಸುತ್ತೋ ಅದನ್ನ ಮಾಡು. ಯಾಕಂದ್ರೆ ನವರಾತ್ರಿ ನಮ್ಮ ಬರಸಾನದ ಪ್ರತಿಷ್ಠೆ. ಗೆಳೆಯ, ಗೆಳೆಯನಂದ, ಗೆಳೆಯ, ನಮ್ಗೂ ಏನಾದ್ರೂ ಕೆಲಸ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆಗುತ್ತೆ. ನಾವೆಲ್ಲರೂ ಬರಸಾನದ ನವರಾತ್ರಿಯನ್ನ ಸಂಭ್ರಮಿಸೋಕ್ ಬಂದಿದ್ದೀವಿ. ಗೆಳೆಯ, ನೀವೆಲ್ಲ ಬಂದಿರೋದಕ್ಕೆ ಬರಸಾನದ ಪ್ರತಿಷ್ಠೆ ಹೆಚ್ಚಾಗಿದೆ. ದೇವಿ ಕುಂತಿ, ನಮಗಂತೂ ವಿಶ್ವಾಸನೆ ಬರ್ತಾ ಇಲ್ಲ. ಇಲ್ಲಿ ಸ್ವತಃ ಹಸ್ತಿನಾಪುರದ ಪುತ್ರವಧು ನಮ್ಮ ನವರಾತ್ರಿಲಿ ಸಂಭ್ರಮಿಸೋಕ್ ಬಂದಿದ್ದು. ಬರಸಾನದ ನವರಾತ್ರಿಯ ವಿಷಯನ ನಾವು ಬಹಳನೇ ಕೇಳಿದೀವಿ. ನಾನು ಅನ್ಕೋತಿದ್ದೆ, ಒಂದ್ ಬಾರಿ ನೋಡಿದ್ರೆ ನಾವು ಕೂಡ ಹಸ್ತಿನಾಪುರದಲ್ಲಿ ಹೀಗೇನೆ ಅದ್ಧೂರಿಯಾಗಿ ಆಚರಿಸಬಹುದು ಅಂತ. ಬನ್ನಿ, ನಿಮ್ಗೆಲ್ರಿಗೂ ಬರಸಾನಕ್ಕೆ ಸ್ವಾಗತ. ಒಳಗ್ ಬನ್ನಿ. ಬನ್ನಿ, ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ರಾಧೆ ಪುಟ್ಟಿ, ಯಶೋದೆ ಅಕ್ಕ, ಕೀರ್ತಿ ಅಕ್ಕ, ಇವರು ಹಸ್ತಿನಾಪುರದ ಕುಲವಧು ಕುಂತಿದೇವಿ. ಪ್ರಣಾಮ. ಪ್ರಣಾಮ. ರಾಧೆ ಪುಟ್ಟಿ, ನೀನ್ ಯಾರನ್ನ ಹುಡುಕ್ತಿದ್ಯಾ? ಅತ್ತೆ, ನಾನ ಗೊಲ್ಲೋನ್ ಬಿಟ್ಟು ಇನ್ಯಾರನ್ನ ಹುಡುಕ್ತೇನೆ ಹೇಳಿ. ರಾಧೆ, ಇವತ್ ನಿನ್ ಕೃಷ್ಣನ್ ನೋಡೋಕ್ಕಾಗಲ್ಲ, ಯಾಕಂದ್ರೆ ಅವನು ಅರ್ಜುನನ್ ಜೊತೆ ಗುರುದೇವ್ರ ಆಶ್ರಮಕ್ಕೆ ಹೋಗಿದ್ದಾನೆ. ಓ, ಈಗ ಗೊತ್ತಾಯ್ತು. ಆ ಗೊಲ್ಲ ಈ ಸಲ ಯಾಕ್ ಬಂದಿಲ್ಲ ಅಂದ್ರೆ, ಹಿಂದೆ ನವರಾತ್ರಿ ತರಾನೇ ಈ ಸಲಾನು ದುರ್ಗಾ ಆಟದಲ್ಲಿ ಸೋತ್ ಹೋಗ್ತೀನಿ ಅಂತ. ಕೃಷ್ಣ ನಿನ್ನಿಂದ ಹಿಂದಿನ ನವರಾತ್ರಿಲಿ ಸೋತ್ ಹೋಗಿದ್ನ, ಅದು ಹೇಗ್ ರಾಧೆ? ಹೇಗೆ ಅಣ್ಣ? ಕೃಷ್ಣ ದುರ್ಗಾ ಮಾತೆ ಎದುರು ಕೊಳಲೂತ್ತಾ ಇದ್ದ, ನಾನ್ ಅದರ ನಾದಕ್ಕೆ ಕುಣಿತಾ ಇದ್ದೆ. ನಾನ್ ಎಷ್ಟು ಕುಣಿದ್ರು ಸುಸ್ತಾಗ್ಲಿಲ್ಲ, ಆದ್ರೆ ಅವೆಲ್ಲ ಕೊಳಲು ಊದಿ ಊದಿ ಸುಸ್ತಾಗ್ಬಿಟ್ಟ. ಈ ಸಲ ಅವನ್ ಮತ್ತೆ ಸೋಲ್ಬಾರ್ದಲ್ವಾ, ಅದಕ್ಕಿನ್ನು ನೆಪ ಹೇಳ್ಕೊಂಡು ಗುರುಗಳ ಹತ್ರ ಹೋಗಿದ್ದಾನೆ. ರಾಧೆ, ಕೃಷ್ಣ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ, ನೀನ್ ಆಗ್ಲೇ ಅವನ್ ಜೊತೆ ಜಗಳಾಡೋದಕ್ಕೆ ಸಿದ್ಧ ಆದ್ಯಾ? ಮತ್ತಿನ್ನೇನ್ ಮಾಡ್ಬೇಕಪ್ಪ, ಎಲ್ಲಿವರೆಗೂ ಕೃಷ್ಣ ಬರೋದಿಲ್ವೋ ಅಲ್ಲಿವರೆಗೂ ಕೊಳಲಿನ ಧ್ವನಿಗೆ ನಮಗೆ ನೃತ್ಯ ಮಾಡೋಕ್ಕಾಗಲ್ವಲ್ಲ. ರಾಧೆ, ನನ್ಗೆ ನನ್ ತಮ್ಮನ್ ಬಗ್ಗೆ ಚೆನ್ನಾಗ್ ಗೊತ್ತಿದೆ. ರಾಧೆಗೆ ಏನೋ ಕೆಲ್ಸ ಇದ್ರೆ ಅಲ್ಲಿ ಕೃಷ್ಣ ಇಲ್ದೇ ಇರೋದ, ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ.
ನಿನ್ ನೃತ್ಯ ಆರಂಭ ಆಗೋದಕ್ಕೂ ಮೊದ್ಲೇನೆ ಅವನು ಖಂಡಿತ ಇಲ್ಲಿ ತಲುಪಿರ್ತಾನೆ. ಕೀರ್ತಿ ಅಕ್ಕ, ಕಲಶಯಾತ್ರೆಗೆ ಸಿದ್ಧತೆ ಎಲ್ಲ ಆಗಿದ್ಯಾ? ಹಾ ಅಕ್ಕ, ನೀವೆಲ್ಲರೂ ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಾವೆನ್ನೇನು ಕಲಶ ಸ್ಥಾಪನೆಗೆ ಕಲಶಯಾತ್ರೆಗೆ ಹೊರಡ್ತಾ ಇದ್ವಿ. ಗೆಳೆಯ ಕೃಷ್ಣ, ಇಷ್ಟು ದೊಡ್ಡ ಕಾಡಲ್ಲಿ ಋಷಿ ಗಾಂಡೇವ್ರನ್ನ ಹೇಗ್ ಹುಡ್ಕೋದು? ಗೆಳೆಯ, ಹುಡುಕ್ಲೇಬೇಕು, ಯಾಕಂದ್ರೆ ನಾವು ಗುರುದೇವರ ಕೆಲ್ಸನ ಸರಿಯಾದ ಸಮಯಕ್ಕೆ ಮುಗಿಸಿ ಬರ್ಸಾನಕ್ ತಲುಪದೆ ಇದ್ರೆ ಆ ಹಠಮಾರಿ ರಾಧೆ ನಮ್ಮನ್ನ ಹುಡ್ತಾ ಹುಡ್ತಾ ಇಲ್ಲಿಗೆ ಬಂದ್ಬಿಡ್ತಾಳೆ. ನಮೋ ನರನಾರಾಯಣಾಯ ಓಂ, ನಮೋ ನರನಾರಾಯಣಾಯ ನಮಃ ಓಂ, ನಮೋ ನರನಾರಾಯಣಾಯ ನಮಃ. ಏನಾಯ್ತು ಕೃಷ್ಣ, ನೀನ್ ಏನ್ ಕೇಳೋ ಪ್ರಯತ್ನ ಮಾಡ್ತಿದ್ಯಾ? ಅರ್ಜುನ, ನೀನು ಕೇಳಿಸ್ಕೊ. ಓಂ ನಮೋ ನರನಾರಾಯಣಾಯ ನಮಃ ಓಂ, ನಮೋ ನರನಾರಾಯಣಾಯ ನಮಃ. ಕೃಷ್ಣ, ಇದು ನರ ಮತ್ತೆ ನಾರಾಯಣನ ಮಂತ್ರ ತಾನೆ? ಇದರ ಅರ್ಥ ಏನಂದ್ರೆ ಋಷಿ ಗಾಂಡೀವ ಇಲ್ಲೇ ಎಲ್ಲ ಇದ್ದಾರೆ, ನಾವು ಕೇವಲ ಮಂತ್ರದ ದಿಕ್ಕಲ್ಲೇ ನಡೀತಾ ಇದ್ರೆ ಸಾಕು. ಭಗವಂತ, ಈ ಸಮಯದಲ್ಲಿ ಆ ಕೃಷ್ಣನ ಸಾಯಿಸೋದು ಯಾಕೋ ಸರಿ ಇಲ್ಲ. ಆ ಕೃಷ್ಣನನ್ನು ಕೊಲ್ಲುವುದಕ್ಕೆ ಉಚಿತ ಅನುಚಿತದ ವಿಚಾರ ಮಾಡುವುದಿಲ್ಲ ನಾನು. ಅವನು ನನ್ನ ಸಮ್ಮುಖ ಬರುತ್ತಲೇ ಅವನಿಗೆ ಕಂಸನಿಂದ ಮುಕ್ತಿ ನೀಡುತ್ತೇನೆ. ಕ್ಷಮಿಸಬೇಕು ಭಗವಂತ, ಆದ್ರೆ ಆ ಕೃಷ್ಣನ ಎಲ್ಲಿವರೆಗೂ ಸಾಯಿಸೋಕಾಗಲ್ಲ ಅಂದ್ರೆ ಅವನ ಆ ಶಕ್ತಿ ಬದುಕಿರೋವರೆಗೂ. ಒಂದು ಸಲ ಅವನ ಶಕ್ತಿ ಸಮಾಪ್ತಿ ಆಗ್ಬಿಟ್ರೆ ಅದರ ನಂತರ ಕೃಷ್ಣ ತನಗೆ ತಾನೇ ಸಮಾಪ್ತಿ ಆಗ್ಬಿಡ್ತಾನೆ. ಭಗವಂತ, ನಿಮ್ಮ ಶತ್ರು ಆ ಕೃಷ್ಣನೇ, ಮತ್ತೆ ನಮ್ಮೆಲ್ಲರ ಶತ್ರು ಅವನ ಶಕ್ತಿ ರಾಧೆ. ರಾಧೆ? ಹಾ ಭಗವಂತ, ಯಾಕಂದ್ರೆ ಅವಳು ಶಕ್ತಿ ಸ್ವರೂಪ, ಲಕ್ಷ್ಮೀ ಅವತಾರನೇ. ಅವಳು ತನ್ನ ವಿಭಿನ್ನ ರೂಪದಿಂದ ಅನೇಕ ಬಾರಿ ನಮ್ಮೆಲ್ಲರನ್ನ ನಾಶ ಮಾಡಿದಾಳೆ. ಅದಕ್ಕಾಗಿನೇ ಪ್ರತಿಯೊಂದು ವರ್ಷ ನವರಾತ್ರಿಲಿ ನಾವೆಲ್ಲರೂ ಆ ರಾಧೆಯ ಅಂತ್ಯ ಮಾಡುವ ಪ್ರಯತ್ನ ಮಾಡ್ತೀವಿ, ಆದ್ರೆ ಪ್ರತಿ ಸಲ ವಿಫಲ ಆಗ್ಬಿಡ್ತೀವಿ. ಆದರೆ ಈ ಬಾರಿ ನಿನಗೇಕೆ ಅನಿಸಿತು ನೀನು ಈ ಕಾರ್ಯದಲ್ಲಿ ಸಫಲನಾಗುವೆ ಎಂದು? ಯಾಕಂದ್ರೆ ಈ ನವರಾತ್ರಿಲಿ ನಮ್ಗೆ ನಿಮ್ಮ ಬೆಂಬಲ ಸಿಕ್ಕಿದ್ರೆ ಆ ರಾಧೆಯ ಅಂತ್ಯವಂತೂ ನಿಶ್ಚಿತ. ಮತ್ತೆ ರಾಧೆಯ ಅಂತ್ಯ ಆಗ್ಬಿಟ್ರೆ ಆ ಕೃಷ್ಣನ ಅಂತ್ಯ ಸ್ವತಃ ಆಗ್ಬಿಡತ್ತೆ. ನೋಡ್ರಪ್ಪ, ನೀವು ಕೃಷ್ಣನ್ ಚಿಂತೆ ಮಾಡಿ, ರಾಧೆ ಅಂತ ಚಿಕ್ಕ ಪುಟ್ಟ ದೇವಿಯೆಲ್ಲ ಭಗವಂತನ ಎದುರುಗ್ ಬಂದ್ಬಿಟ್ರೆ ಸ್ವತಃ ಪ್ರಾಣ ತ್ಯಾಗ ಮಾಡ್ತಾರೆ. ಈ ಕೆಲಸ ಅಷ್ಟೊಂದು ಸುಲಭ ಅಲ್ಲ. ಆ ಶಕ್ತಿನ ಸಾಯಿಸಬೇಕು ಅಂದ್ರೆ ಅವಳ 9 ಬೇರೆ ಬೇರೆ ರೂಪದ ಹತ್ಯೆ ಮಾಡಬೇಕಿದೆ. ಆದ್ರೆ ಈ ಕೆಲಸ ಕೇವಲ ನವರಾತ್ರಿಯಲ್ಲೇ ಸಾಧ್ಯ ಆಗೋದು. ಯಾಕಂದ್ರೆ ಕೇವಲ ನವರಾತ್ರಿಯಲ್ಲೇ ಅವಳ 9 ರೂಪ ಮೃತ್ಯು ಲೋಕದಲ್ಲಿ ವಿರಾಜಮಾನ ಆಗೋದು. ಹಾಗಿದ್ದರೆ ಮೊದಲು ನಾನು ಕೃಷ್ಣನ ಆ ಶಕ್ತಿಯನ್ನು ಕೊಲ್ಲುತ್ತೇನೆ. ಭಗವಂತ, ಅವಳ ಮೊದಲ ರೂಪ ಜೊತೆ ಯುದ್ಧ ಮಾಡೋಕೆ ಮತ್ತೆ ಅವಳನ್ನ ಸಾಯಿಸೋದಕ್ಕೆ ಧೂಮ್ರಲೋಚನೇ ಸರಿಯಾದವನು. ಯಾಕೆ ಅಂದ್ರೆ ಈ ಸಲ ಧೂಮ್ರಲೋಚನಂಗೆ ಆ ಶಕ್ತಿಯ ದುರ್ಬಲತೆ ಬಗ್ಗೆ ಗೊತ್ತಾಗಿದೆ. ಒಂದು ವೇಳೆ ಇವನು ಅಸಫಲನಾದರೆ? ಭಗವಂತ, ನಾನು ಎಷ್ಟೋ ವರ್ಷದಿಂದ ಇದೇ ದಿನಕ್ಕೆ ಕಾಯ್ತಾ ಇದ್ದೆ. ಈ ಶಕ್ತಿನೇ ನಮ್ಮ ಎಷ್ಟೋ ಅಸುರರ ಸಂಹಾರ ಮಾಡಿದ್ದು. ನನ್ನಿಂದ ನನ್ನ ಪ್ರತೀಕಾರದ ಅವಕಾಶ ಕಸಿಬೇಡಿ ಭಗವಂತ, ವಿಶ್ವಾಸ ಇರ್ಲಿ ನನ್ನ ಮೇಲೆ. ಒಮ್ಮೆ ನಾನು ಅಸಫಲ ಆದ್ರೂ ನೀವಂತೂ ಇದ್ದೀರಾ. ಆದ್ರೆ ಆ ಶಕ್ತಿನ ನನ್ನ ಕೈಯಿಂದ ಸಾಯಿಸೋ ಆನಂದ ನನ್ನಿಂದ ಕಿತ್ಕೋಬೇಡಿ ಭಗವಂತ. ಸತ್ತು ಹೋಗು, ಆದರೆ ನನ್ನನ್ನು ಅಪಮಾನಿತ ಮಾಡಬೇಡ. ನಾನು ನಿಮ್ಮ ಗೌರವ ಹೆಚ್ಚಿಸಿಯೇ ಬರೋದು ಭಗವಂತ. ಜಗದಂಬೆ ಮನ
ನವರಾತ್ರಿಯ ಮೊದಲ ದೇವಿ ಶೈಲಪುತ್ರಿಯ ಅಂತ್ಯವಾಗುತ್ತೆ. ಶಕ್ತಿ ಅವತಾರರಾದೆ, ನಾನೀಗ ನೋಡ್ತೀನಿ ನಿನ್ನನ್ನ ಸಾವಿಂದ ಯಾರು ಕಾಪಾಡ್ತಾರೆ ಅಂತ. ಕೃಷ್ಣ, ಋಷಿ ಗಾಂಡೀವರ ಮಂತ್ರ ಇಲ್ಲಿಂದಲೇ ಕೇಳ್ತಿರೋದು. ಆದ್ರೆ ಋಷಿ ಎಲ್ಲಿದ್ದಾರೆ? ಮಂತ್ರದ ಸ್ವರ ಇಲ್ಲಿಂದಾನೇ ಬರ್ತಿದೆ ಅಂದ್ರೆ ಋಷಿನು ಇಲ್ಲೆಲ್ಲ ಇರ್ತಾರೆ. ಅವಶ್ಯಕತೆ ಇರೋದು ಸರಿಯಾದ ದೃಷ್ಟಿ. ಇದು ನಾಲ್ಕು ದಿಕ್ಕಲ್ಲೂ ನೋಡ್ತಾ ಇದ್ದೀನಿ, ಎಲ್ಲಿದ್ದಾರೆ ಋಷಿ? ಓಂ ನಮೋ ನರನಾರಾಯಣಾಯ. ದೃಷ್ಟಿ ಇರೋದಕ್ಕೆ ಇದೇ ವ್ಯತ್ಯಾಸ. ಬರೀ ಕಣ್ಣಿಗೆ ಯಾವ್ದು ಕಾಣಿಸೋದಿಲ್ವೋ ಸರಿಯಾದ ದೃಷ್ಟಿ ಇದ್ರೆ ನಾವದ ನೋಡ್ಬೋದು. ಆದ್ರೆ ಕೃಷ್ಣ, ನೀನು ಹೋಗ್ತಿರೋದೆಲ್ಲಿಗೆ? ಓಂ ನಮೋ ನರನಾರಾಯಣಾಯ. ಓಂ ನಮೋ ನರನಾರಾಯಣ. ಇದೊಂದು ಹಾವಿನ ಹುತ್ತ ಅಷ್ಟೇ. ಆದ್ರೆ ಹುತ್ತ ಆಗಿರೋದು ಋಷಿ ಕಾಂಡಿವರ ಶರೀರದ ಮೇಲೆ. ಏನು? ಅರ್ಜುನ ವರ್ಷಗಳಿಂದ ತಪಸ್ ಮಾಡಿದ ಕಾರಣದಿಂದ ಋಷಿಗಳ ಶರೀರದ ಮೇಲೆ ಈ ಹುತ್ತ ಬೆಳ್ಕೊಂಡಿದೆ, ಮತ್ತೆ ಇದ್ರ ಮೇಲೆ ಬಿದ್ರು ಬೀಳ್ತಿದೆ. ಈಗ ನಾವ್ ಏನ್ ಮಾಡೋದು ಕೃಷ್ಣ? ಋಷಿಗಳ ತಪಸ್ಸನ್ನ ಹೇಗ್ ಭಂಗ ಮಾಡೋದು? ಹಾಗ್ ಮಾಡಕ್ ನಾವು ಋಷಿವರಿಯರಿಗೆ ಸ್ನಾನ ಮಾಡಿಸ್ಬೇಕು ಅರ್ಜುನ. ಆದ್ರೆ ಕೃಷ್ಣ, ನಾವ್ ಈ ಕಾಡಿಂದ ಅಷ್ಟೊಂದ್ ನೀರ್ ನಾವ್ ಹೇಗ್ ತರೋದು? ಗೆಳೆಯ, ತಗೋ ನಿನ್ನ ತನಸು, ಮತ್ತೆ ಬೇಚು ಆ ಮೋಡನ. ಕೃಷ್ಣ, ನನ್ಗೆ ಮೋಡ ಬೇಚೋದೆಲ್ಲ ಗೊತ್ತಿಲ್ಲ. ಅರ್ಜುನ, ನೀನ್ ಕೇವಲ ಕೆಲ್ಸ ಮಾಡು, ಫಲದ ಚಿಂತೆ ನಂಗ್ ಬಿಟ್ಬಿಡು. ಓ ನಮೋ ನರ ನಾರಾಯಣಾಯ ನಮಃ. ಓ ನಮೋ ನರ ನಾರಾಯಣಾಯ. ಅರ್ಜುನ, ಆ ಬಾಣ ಅಲ್ಲ, ಈ ಬಾಣ ಬಿಡು. ಮನುಷ್ಯನ ಒಳಗಡೆ ಅವನ ಶಕ್ತಿ ಅಡಗಿರುತ್ತೆ. ಆದ್ರೆ ಅದ್ರ
ಆಗ್ಬೇಕಂದ್ರೆ ಮನುಷ್ಯ ಕರ್ಮ ಮಾಡ್ಬೇಕಾಗತ್ತೆ. ಕೃಷ್ಣ, ಬಹುಶಃ ನಿನ್ನ ಉಪಾಯ ಯಶಸ್ವಿಯಾಗಿದೆ. ತಪಸ್ಸನ್ನು ಭಂಗಗೊಳಿಸುವ ಧೈರ್ಯ ಯಾರಿಗಿದೆ ಇಲ್ಲಿ? ಬಾಲಕರೇ, ನಿಮಗಿಷ್ಟೊಂದು ಧೈರ್ಯವೇ ಈ ಗಾಂಡೀವ ಋಷಿಯ ತಪಸ್ಸನ್ನೇ ಭಂಗ ಮಾಡುವಷ್ಟು? ನಾನಂತೂ ನರನಾರಾಯಣರ ತಪ ಮಾಡುತ್ತಿದ್ದೆ, ಆದರೆ ನೀವಿಬ್ಬರು ಅದನ್ನ ಮುರಿದು ಬಿಟ್ಟಿದ್ದೀರಿ. ಇದರ ಶಿಕ್ಷೆ ನಿಮಗೆ ಖಂಡಿತ ಸಿಗಲಿದೆ, ಖಂಡಿತ ಸಿಗಲಿದೆ ನಿಮಗೆ. ಭಕ್ತರೇ, ನವರಾತ್ರಿಯ ನವದಿನಕ್ಕೆ ವಿಶೇಷ ಮಹತ್ವವಿದೆ. ನವರಾತ್ರಿಯಲ್ಲಿ ಪ್ರತಿಯೊಂದು ದಿನ ಮಾತೆ ತನ್ನ ಭಿನ್ನ ಭಿನ್ನ ರೂಪದಲ್ಲಿ ಭಕ್ತರ ಉದ್ಧಾರ ಮಾಡ್ತಾಳೆ. ಇವತ್ತು ನವರಾತ್ರಿಯ ಮೊದಲ ದಿನ ಮತ್ತು ಇವತ್ತಿನ ದಿನ ಮಾತೆ ಶೈಲಪುತ್ರಿ ತನ್ನ ಭಕ್ತರಿಗೆ ಆಶೀರ್ವಾದ ಮಾಡ್ತಾಳೆ, ಅವರ ಉದ್ಧಾರ ಮಾಡ್ತಾಳೆ. ಅಪ್ಪ, ಆದ್ರೆ ಹೀಗ್ಯಾಕಿದೆ? ಇವತ್ತು ಶೈಲಪುತ್ರಿ, ನಾಳೆ ಬ್ರಹ್ಮಚಾರಿಣಿ, ಮೂರನೇ ದಿನ ಚಂದ್ರಗಂಟ ಆಗ್ತಾಳೆ. ಅಪ್ಪ, ದೇವಿ ದುರ್ಗೆಗೆ ಇಷ್ಟೊಂದು ರೂಪ ಯಾಕಿದೆ ಅಪ್ಪ? ಯಾಕಂದ್ರೆ ನಮ್ಮೆಲ್ಲರ ಜೀವನಕ್ಕೂ ವಿವಿಧ ರೂಪ ಇದೆ. ಮಾತೆ ತನ್ನ ನವಭಾವನ ಜೀವನದಲ್ಲಿ ತೋರಿಸಿದ್ದಾಳೆ. ಮಾತೆಯ ನವರೂಪ ಅವಳ ಬೇರೆ ಬೇರೆ ನವಭಾವಗಳು. ಹಾ ಮಗಳೇ, ಈ ನವಭಾವಗಳು ಇಲ್ಲ ಅಂತಂದ್ರೆ ಆಗ ನಮ್ಮ ಜೀವನದಲ್ಲಿ ದುಃಖಾನೂ ಇರಲ್ಲ, ಆನಂದಾನೂ ಇರಲ್ಲ. ಹಾ ಮಗಳೇ, ನಮ್ಮೆಲ್ಲರ ಜೀವನಾನು ರಸಹೀನ ಆಗ್ಬಿಡುತ್ತೆ. ಯಾಕಂದ್ರೆ ಇಡೀ ಸೃಷ್ಟಿಯಲ್ಲಿ ಕೇವಲ ಮನುಷ್ಯ ಒಬ್ಬನೇ ಜೀವಿ, ನವರಸದ ಆನಂದ ಸಿಗೋದು ಅವನಿಗೆ ಮಾತ್ರ. ಎಲ್ಲ ಭಕ್ತರಿಗೂ ನವರಸದ ಪ್ರಾಪ್ತಿಯಾಗುತ್ತಾ ಅಪ್ಪ? ಹಾ ಮಗಳೇ, ನಿಜವಾದ ಭಕ್ತರಿಗೆ ಸಹಜವಾಗಿ ನವರಸದ ಸಿದ್ಧಿ ಪ್ರಾಪ್ತಿಯಾಗ್ಬಿಡುತ್ತೆ. ಹೇ ಗಂಡೀವ ಮುನಿ, ಶಿಕ್ಷೆ ಕೊಡೋದಾದ್ರೆ ನೀವು ಋಷಿ ಗರ್ಗಾಚಾರ್ಯರಿಗೆ ಕೊಡಿ, ಯಾಕಂದ್ರೆ ನೀವು ಅವರ ದೂತರು, ಅವರೇ ನಮ್ಮನ್ನ ಇಲ್ಲಿ ಕಳಿಸಿದ್ದು. ಋಷಿ ಗರ್ಗಾಚಾರ್ಯ? ಯಾರು ಆ ಋಷಿ? ಕೃಷ್ಣ, ಋಷಿ ಗಾಂಡೀವರು ಎಷ್ಟೋ ಕಾಲದಿಂದ ತಪಸ್ ಮಾಡ್ತಿದ್ದಾರೆ, ಅವರಿಗೆ ಋಷಿ ಗರ್ಗಾಚಾರ್ಯರು ಹೇಗ್ ಗೊತ್ತಿರ್ತಾರೆ? ಸರಿಯಾಗಿ ನೆನ್ಪು ಮಾಡ್ತೀನಿ ಅರ್ಜುನ. ಈಗ ನೀವಿಬ್ಬರು ಪರಸ್ಪರ ಏನು ಮಾತಾಡುತ್ತಿದ್ದೀರಿ? ನೀವು ನನ್ನ ತಪಸ್ಸನ್ನು ಭಂಗ ಮಾಡಿದ್ದೀರಿ. ನಾವೇನ್ ಮಾಡೋದು ಋಷಿವರ್ಯ? ಋಷಿ ಗರ್ಗಾಚಾರ್ಯರು ನಮ್ಗೆ ಇದನ್ನೇ ಹೇಳಿದ್ದು, ನಾವು ನಿಮ್ಮ ತಪಸ್ಸನ್ನ ಭಂಗ ಮಾಡ್ಬೇಕು, ಆಮೇಲೆ ನೀವು ನಮ್ಮನ್ನ ನೋಡ್ತಾನೆ, ಎಲ್ಲ ಅರ್ಥ ಆಗುತ್ತೆ ಅಂತ. ಒಬ್ಬ ಋಷಿವರ್ಯನು ಇನ್ನೊಬ್ಬ ಋಷಿಯ ತಪಸ್ಸು ಭಂಗ ಮಾಡಲು ಏಕೆ ಹೇಳುತ್ತಾನೆ? ತಪಸ್ಸು ಭಂಗ? ನನ್ನ ತಪ ಭಂಗ? ನರನಾರಾಯಣರ ಹೊರತಾಗಿ ಯಾರಿಂದಲೂ ಆಗುವುದಿಲ್ಲ. ಇದರ ಅರ್ಥವೆಂದರೆ ಇವರು ಬಹುಶಃ ಈ ಇಬ್ಬರು ಬಾಲಕರು. ಋಷಿವರ್ಯ, ಏನಾದ್ರೂ ನೆನ್ಪಾಯ್ತ? ಪ್ರಭು, ಪ್ರಭು, ಹೇ ನರ, ಹೇ ನಾರಾಯಣ, ನನ್ನನ್ನು ಕ್ಷಮಿಸಿಬಿಡಿ ಪ್ರಭು, ನನ್ನನ್ನು ಕ್ಷಮಿಸಿಬಿಡಿ. ನಾನು ನಿಮ್ಮನ್ನು ಗುರುತಿಸಲಾಗಲಿಲ್ಲ ಪ್ರಭು.
ನೀವು ನನ್ನ ತಪಸ್ಸನ್ನು ಭಂಗ ಮಾಡಲಿಲ್ಲ. ಬದಲಿಗೆ ನೀವಂತೂ ನಿಮ್ಮ ದರ್ಶನ ನೀಡಿ ನನ್ನ ತಪಸ್ಸನ್ನು ಸಂಪೂರ್ಣ ಮಾಡಿದ್ದೀರಿ ಪ್ರಭು. ನನ್ನನ್ನು ಕ್ಷಮಿಸಿಬಿಡಿ. ಋಷಿವರ್ಯ, ನಾವಿಬ್ರು ಕೇವಲ ಋಷಿ ಗರ್ಗಾಚಾರ್ಯರ ಆದೇಶನ ಪಾಲನೆ ಮಾಡಿದ್ದೀವಿ ಅಲ್ವಾ ಅರ್ಜುನ? ಪ್ರಭು ಹೇಳಿ, ನನಗಾಗಿ ಏನು ಆದೇಶವಿದೆ ಪ್ರಭು? ಋಷಿವರ್ಯ, ನಾವಂತೂ ಬಾಲಕರು, ನಾವು ನಿಮ್ಗೆ ಏಕ ಆದೇಶ ಕೊಡ್ತೀವಿ ಅಲ್ವಾ ಅರ್ಜುನ? ಹಾ ಸರಿನೇ. ಹಾ ಆದ್ರೆ ಋಷಿ ಗರ್ಗಾಚಾರ್ಯ ಹೇಳಿದ್ದಾರೆ ನೀವು ಬೇಗ ದೇವಶಿಲ್ಪಿ ವಿಶ್ವಕರ್ಮರನ್ನ ಭೇಟಿಯಾಗಬೇಕು, ಯಾಕಂದ್ರೆ ನಿಮ್ಮ ತಪಸ್ಸಿನ ಫಲ ಸ್ವರೂಪ ನಿಮ್ಮ ಶರೀರದಿಂದ ಇಲ್ಲಿ ಬಿದ್ದಿರೋ ಬೆದ್ರಿಂದ ಒಂದು ವಿಶೇಷ ಧನಸ್ಸು ತಯಾರಾಗುತ್ತೆ, ಅದು ಮುಂದೆ ಜಗತ್ತಲ್ಲಿ ಗಾಂಡೀವ ಅಂತ ಹೆಸರಾಗುತ್ತೆ. ಗಾಂಡೀವ ಧನಸ್ಸು? ಆದ್ರೆ ಗೆಳೆಯ, ಗುರುದೇವ ಇದನ್ನ ಯಾವಾಗ ಹೇಳಿದ್ರು? ನೀನು ಗೋಮಾತೆಗೆ ಹುಲ್ ತಿನ್ಸ್ತಾ ಇದ್ದಾಗ. ಪ್ರಭು, ನೀವು ನನ್ನ ಮಾರ್ಗದರ್ಶನ ಮಾಡಿ ನನ್ನನ್ನು ಧನ್ಯನಾಗಿಸಿದಿರಿ ಪ್ರಭು, ಧನ್ಯನಾಗಿಸಿದಿರಿ ಪ್ರಭು. ಪ್ರಭು ಇನ್ನು ನನಗೆ ಅಪ್ಪಣೆ ನೀಡಿ. ಏನಿಲ್ಲ, ಆ ಗಾಂಡೀವ ಧನಸ್ಸನ್ನ ಧರಿಸೋ ವೀರ ಪುರುಷ ಯಾರಿರ್ಬೋದು ಅಂತ. ಅರ್ಜುನ, ನಿನ್ಗೆ ಗೊತ್ತಿಲ್ಲ, ಆದ್ರೆ ಮುಂದೆ ಬರೋ ಸಮಯದಲ್ಲಿ ಆ ಪವಿತ್ರ ಗಾಂಡೀವ ಧನಸ್ಸನ್ನ ನೀನೇ ಧರಿಸ್ತೀಯ ಅರ್ಜುನ. ನಾರಾಯಣ ನಾರಾಯಣ, ಗಾಂಡೀವ ಅಂದರೆ ಗಾಂಡೀವ ಧನಸ್ಸು. ಆದರೆ ಪ್ರಭು, ನನಗೀಗ ತಿಳಿದಿರುವಂತೆ ಈ ಗಾಂಡೀವ ಧನಸ್ಸನ್ನು ಧಾರಣೆ ಮಾಡುವುದು ನಿಮ್ಮದೇ ನರ ಅವತಾರ ಅರ್ಜುನ ತಾನೆ. ಆದರೆ ಪ್ರಭು, ನನಗಿದು ತಿಳಿಯುತ್ತಿಲ್ಲ, ಈ ದಿವ್ಯ ಧನಸ್ಸು ಅರ್ಜುನ ಇರುವಲ್ಲಿಗೆ ತಲುಪುವುದು ಹೇಗೆ? ದೇವರ್ಷಿ, ಈಗಿನ್ನೂ ಗಾಂಡೀವ ಧನಸ್ಸು ನಿರ್ಮಾಣವಾಗಲು ಪ್ರಾರಂಭವಾಗಿದೆ. ಆ ದಿವ್ಯ ಧನಸ್ಸು ವಿಶ್ವಕರ್ಮನಿಂದ ಮಹಾದೇವ, ಮಹಾದೇವನಿಂದ ಇಂದ್ರ, ಇಂದ್ರನಿಂದ ಇಂದ್ರಪುತ್ರ ಅರ್ಜುನನವರೆಗೆ ಹೇಗೆ ತಲುಪುವುದು ಅದನ್ನು ತಿಳಿಯಲು ಸಮಯವಿದೆ. ನಾರಾಯಣ ನಾರಾಯಣ, ನೀವಂತೂ ಸಮಯಾತೀತರು ಪ್ರಭು. ನಿಮ್ಮ ಸಂಕೇತದಿಂದಲೇ ನನಗೆ ನನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರೆಯುತ್ತದೆ. ನಾರಾಯಣ ನಾರಾಯಣ. ಅಪ್ಪ, ಹಾಗಿದ್ರೆ ದುರ್ಗಾ ಪೂಜೆ ಮಾಡೋ ಎಲ್ಲರಿಗೂ ನವರಸದ ಪ್ರಾಪ್ತಿ ಆಗುತ್ತೆ ಅಲ್ವಾ ಅಪ್ಪ? ಹಾ ಮಗಳೇ, ಸತ್ಯವಾದ ಭಕ್ತರಿಗೆ ಸಹಜವಾಗಿ ನವರಸದ ಸಿದ್ಧಿ ಪ್ರಾಪ್ತಿ ಆಗ್ಬಿಡುತ್ತೆ. ಅಪ್ಪ, ನಾನು ದೇವಿ ಶೈಲಪುತ್ರಿ ಬಗ್ಗೆ ತಿಳ್ಕೋಬೇಕು. ಮಗಳೇ, ದೇವಿ ಶೈಲಪುತ್ರಿ ನಮ್ಮ ಜೀವನಕ್ಕೆ ಸ್ಥಿರತೆ ಕೊಡ್ತಾಳೆ. ಅವಳನ್ನ ಪೂಜೆ ಮಾಡೋದ್ರಿಂದ ನಮ್ಮ ವಿಚಾರದಲ್ಲಿ ಸ್ಥಿರತೆ ಬರುತ್ತೆ ಮತ್ತು ನಮ್ಮ ಮನಸ್ಸಿನ ಗೊಂದಲ ದೂರ ಆಗ್ಬಿಡುತ್ತೆ. ಅಪ್ಪ, ನನ್ ಮನಸ್ಸಂತೂ ತುಂಬಾ ಚಂಚಲ, ನಂಗೂ ಒಂದ್ಸಾರಿ ದೇವಿ ಶೈಲಪುತ್ರಿಯ ಆಶೀರ್ವಾದ ಪಡಿಬೇಕು. ಆದ್ರೆ ದೇವಿ ಹೆಸರನ್ನ ಶೈಲಪುತ್ರಿ ಅಂತ ಯಾಕಿಟ್ರು? ಮಗಳೇ, ಶೈಲಪುತ್ರಿ ಅರ್ಥಾತ್ ಪರ್ವತರಾಜ ಹಿಮಾಲಯನ ಪುತ್ರಿ. ಯಾವ ಪ್ರಕಾರ ಪರ್ವತ ಯಾವಾಗ್ಲೂ ಅಲ್ಲಾಡಲ್ವೋ ಅದೇ ಪ್ರಕಾರ ಶೈಲಪುತ್ರಿ ನಮಗೆ ನೀಡೋ ಭಾವ ಸದಾಕಾಲ ಸ್ಥಾಯಿಯಾಗಿರುತ್ತೆ. ಹೇಳಿ ಶೈಲಪುತ್ರಿ ಮಾತೆಗೆ. ವೃಂದಾವನ ವಾಸಿಗಳೇ, ಇವತ್ತು ಶೈಲಪುತ್ರಿಗೆ ಎಷ್ಟು ಪೂಜೆ ಮಾಡ್ಕೋಬೇಕೋ ಮಾಡಿ, ಅವಳ ಮಹಿಮೆನ ಎಷ್ಟು ಗುಣಗಾನ ಮಾಡಬೇಕೋ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತು ನಿಮ್ಮ ಈ ಶೈಲಪುತ್ರಿಯ ಅಸ್ತಿತ್ವ ಶಾಶ್ವತವಾಗಿ ನಾಶ ಆಗಿ ಹೋಗುತ್ತೆ. ನಾರಾಯಣ ನಾರಾಯಣ ಮಾತೆ, ನನಗಿದು ಅರ್ಥವಾಗುತ್ತಿಲ್ಲ. ಅಂದು ಯುಗಗಳ ಮೊದಲು ತಾವು ದುರ್ಗೆ ಅವತಾರದಿಂದ ಧೂಮ್ರಲೋಚನ, ರಕ್ತಬೀಜ, ಚಂಡಮುಂಡ ಮತ್ತು ಶುಂಭ ನಿಶುಂಭ ಅಸುರರ ಅಂತ್ಯ ಮಾಡಿದ್ದೀರಿ. ಆದರೆ ಈ ಅಸುರರು ಈ ಯುಗದಲ್ಲಿ ಪುನಃ ಹೇಗೆ ಜೀವಂತವಿದ್ದಾರೆ? ದೇವರ್ಷಿ, ಈ ಎಲ್ಲ ಅಸುರರು ಕೆಟ್ಟತನ ಮತ್ತು ಅಧರ್ಮದ ಪ್ರತೀಕವೇ. ಎಲ್ಲಿಯವರೆಗೆ ಈ ಜಗತ್ತಿನಲ್ಲಿ ಅಧರ್ಮವಿದೆಯೋ ಇವರ ಅಸ್ತಿತ್ವ ಸಮಾಪ್ತವಾಗುವುದಿಲ್ಲ.
ಇವರ ರೂಪ ಯಾವುದೇ ಇರಲಿ, ಇವರು ಜಗತ್ತಿನಲ್ಲಿ ಮತ್ತೆ ಮತ್ತೆ ಬರುತ್ತಿರುತ್ತಾರೆ. ದೇವರ್ಷಿ, ಆ ಕಾರಣಕ್ಕೆ ಈ ಜಗತ್ತಿನಲ್ಲಿ ನವರಾತ್ರಿ ಪೂಜೆಯ ವ್ಯವಸ್ಥೆ ಇದೆ. ಅಧರ್ಮ ಮತ್ತು ಕೆಟ್ಟತನ ಯಾವುದೇ ರೂಪದಲ್ಲಿರಲಿ, ನವರಾತ್ರಿ ಪೂಜೆಯಿಂದ ಅದರ ಅಂತ್ಯವಾಗುವುದು. ನೀವು ಸತ್ಯ ಹೇಳಿದಿರಿ ಪ್ರಭು, ಆದರೆ ನನಗಿದು ಅರ್ಥವಾಗುತ್ತಿಲ್ಲ. ತಮ್ಮ ಪ್ರತಿಯೊಂದು ರೂಪದಲ್ಲಿ ಜೀವಂತವಾಗಿರುವ ಈ ಅಸುರರು ಮತ್ತೆ ತಮ್ಮ ವಾಸ್ತವಿಕ ಶರೀರವನ್ನು ಹೇಗೆ ಧರಿಸಿದ್ದಾರೆ? ದೇವರ್ಷಿ, ಇದರ ಕಾರಣವೆಂದರೆ ಕಂಸನು ಮಹಿಷಾಸುರ ರೂಪ ಧಾರಣೆ ಮಾಡಿದ್ದು. ನಾರಾಯಣ ನಾರಾಯಣ, ನನ್ನನ್ನು ಕ್ಷಮಿಸಿಬಿಡಿ ಪ್ರಭು, ನನಗೇನು ಅರ್ಥವಾಗಲಿಲ್ಲ. ಋಷಿವರ್ಯ, ಮಹಿಷಾಸುರ ಎಲ್ಲ ಅಸುರರಲ್ಲೂ ಅತಿ ಶ್ರೇಷ್ಠನಾದವನು. ಆದ್ದರಿಂದ ಅವನು ಜೀವಂತವಾಗುತ್ತಲೇ ಉಳಿದೆಲ್ಲ ಅಸುರರು ಪುನಃ ತಮ್ಮ ರೂಪ ಧಾರಣೆ ಮಾಡಿದ್ದಾರೆ. ನಾರಾಯಣ ನಾರಾಯಣ, ಮತ್ತೆ ಇವರ ಅಂತ್ಯ ಹೇಗಾಗುವುದು ಪ್ರಭು? ದೇವರ್ಷಿ, ಎಂದು ಜಗತ್ತಿನಲ್ಲಿ ಅಧರ್ಮ ತನ್ನ ಸೀಮೆಯನ್ನು ಮೀರಿ ಬಿಡುವುದು, ಆಗ ಪುರುಷ ಮತ್ತು ಪ್ರಕೃತಿ ಒಂದಾಗಬೇಕಾಗುತ್ತದೆ. ನಾರಾಯಣ ನಾರಾಯಣ, ನನಗೆ ಅರ್ಥವಾಯಿತು ಪ್ರಭು, ನನಗೆ ಅರ್ಥವಾಯಿತು. ಈಗ ದೇವಿ ರಾಧೆ ಮತ್ತು ಪರಮಾವತಾರಿ ಶ್ರೀಕೃಷ್ಣ ಒಂದಾಗುವ ಸಮಯ ಬಂದಿದೆ. ನಾರಾಯಣ ನಾರಾಯಣ. ಹೇ ನಾರಾಯಣ, ಇಂದು ನೀವು ಭವಿಷ್ಯದಲ್ಲಿ ನಡೆಯಲಿರುವ ಘಟನೆಗಳ ಮೇಲೆ ಪ್ರಭಾವ ಬೀರುವ ನಿಯಮ ಬರೆದಿರಿ. ನಿಜಾರ್ಥದಲ್ಲಿ ನೀವೇ ಇದರ ಸೂತ್ರಧಾರರು ಮತ್ತು ನೀವೇ ಇದರ ನಿಯಾಮಕರು. ಗುರುದೇವ, ಇಲ್ಲಿ ನಮ್ಮ ಕಾರ್ಯ ಪೂರ್ತಿಯಾಗಿದ್ರಿ, ಇನ್ನು ನಾವು ಬರ್ಸಾನಕ್ ಹೋಗ್ಬೋದಾ? ಯಾಕಂದ್ರೆ ಆ ರಾಧೆ ನಮ್ಮ ಪ್ರತೀಕ್ಷೆ ಮಾಡ್ತಿರ್ಬೋದು. ಹಾ ಪ್ರಭು, ಈ ಸಮಯದಲ್ಲಿ ನೀವು ಬರಸಾನ ತಲುಪುವುದು ಅತ್ಯಂತ ಅವಶ್ಯಕವಾಗಿದೆ. ಏಕೆಂದರೆ ಈ ಸಮಯ ಬರಸಾನದಲ್ಲಿ ಭಯಂಕರ ಅಸುರರ ಅಪಾಯ ಎದುರಾಗಲಿದೆ. ರಾಕ್ಷಸರ ಸಂಕಟ? ಯಾವ ರಾಕ್ಷಸರು ಗುರುದೇವ? ಈ ನಕ್ಷತ್ರವನ್ನು ನೋಡಿರಿ ಪ್ರಭು, ಈ ನಕ್ಷತ್ರಗಳ ಅನುಸಾರ ಆ ಎಲ್ಲ ಅಸುರರು ಒಬ್ಬರಿಗೊಬ್ಬರು ಸಂಬಂಧಿಸಿದ್ದರು. ಅವರ ವಧೆಯು ಒಂದೇ ಕಾರಣದಿಂದಾಗಿತ್ತು, ಅವರ ಅಂತ್ಯಕ್ಕೂ ಒಂದೇ ಶಕ್ತಿ ಕಾರಣವಾಗಿತ್ತು. ಈಗ ಆ ಎಲ್ಲ ಕೆಟ್ಟ ಶಕ್ತಿಗಳು ಈ ನವರಾತ್ರಿಯ ಸಮಯ ಪುನಃ ಶರೀರ ಧಾರಣೆ ಮಾಡಿದ್ದಾರೆ. ಆದ್ರೆ ಗುರುದೇವ, ಇಷ್ಟು ದೊಡ್ಡ ಅನರ್ಥ ಆಗಿದೆ ಹೇಗೆ? ಪ್ರಭು, ಈ ಅನರ್ಥದ ಹಿಂದೆಯೂ ಅಧರ್ಮಿ ಕಂಸನಿದ್ದಾನೆ. ಅವನು ಮಹಿಷಾಸುರನ ರೂಪ ಧರಿಸಿದ್ದಾನೆ ಮತ್ತು ಮಹಿಷಾಸುರನು ಪುನಃ ಜೀವಂತವಾಗಿದ್ದರಿಂದ ಮೃತ ಅಸುರಿ ಶಕ್ತಿಗಳು ಪುನಃ ಜೀವಂತವಾಗುತ್ತಿವೆ. ನನಗೆ ಅರ್ಥ ಆಯ್ತು ಗುರುದೇವ, ಕಂಸನ ಯೋಚನೆ ಏನಂದ್ರೆ ಈ ರಾಕ್ಷಸರ ಶಕ್ತಿಗಳನ್ನ ಜೊತೆ ಸೇರಿಸಿ ವರ್ಷದ ನವರಾತ್ರಿ ಉತ್ಸವನ ಮಹಾಸಂಗ್ರಾಮದಲ್ಲಿ ಬದಲಾಯಿಸೋದಾಗಿದೆ. ಹಾ ಪ್ರಭು, ಕಂಸ ಮಥುರೆಯಿಂದ ಹೊರಟಿದ್ದಾನೆ ಮತ್ತು ಅವನನ್ನು ತಡೆಯಲು ನೀವು ಅತಿ ಶೀಘ್ರ ಬರಸಾನಕ್ಕೆ ತಲುಪಲೇಬೇಕು. ದೇವಿ ಭಕ್ತರೇ, ಇವತ್ತು ಈ ಧೂಮ್ರಲೋಚನ ಎಲ್ಲರ ಜೀವನ ನಾಶ ಮಾಡ್ಬಿಡ್ತಾನೆ. ಈ
ಈಗಲೂ ಸಮಯವಿದೆ. ನೀವೆಲ್ಲ ಒಟ್ಟಾಗಿ ಹೋಗಿ, ಧೂಮ್ರಲೋಚನನ ಜೀವ ಉಳಿಯುತ್ತದೆ. ಆ ವಂಚಕ ವಿಷ್ಣುವನ್ನು ಕುರಿತು ಇಲ್ಲಿ ನನಗೆ ತಿಳಿದಿರುವಷ್ಟು ಇನ್ಯಾರಿಗೂ ತಿಳಿದಿಲ್ಲ. ಕ್ಷಮಿಸಿಬಿಡಿ ಅಸುರರಾಜ, ಆದರೆ ನಿಮ್ಮ ಶತ್ರುತ್ವ ಕೃಷ್ಣನ ಜನ್ಮದಿಂದ ಆರಂಭವಾದುದು, ಆದರೆ ನಮ್ಮ ಹೋರಾಟ ಆ ಶಕ್ತಿ ಪದಾರ್ಪಣೆ ಆದಾಗಿನಿಂದ. ಯುಗಗಳ ಹಿಂದೆ ಆಗ ವಧು ಕೈಟವರ ವಧೆ ಆಗಿತ್ತು. ಆಗಿಂದಿಡ್ದು ಇಲ್ಲಿವರೆಗೂ ಆ ಶಕ್ತಿ ತನ್ನ ಬೇರೆ ಬೇರೆ ರೂಪದಿಂದ ನಮ್ಮನ್ನ ಸಂಹಾರ ಮಾಡ್ತಿದ್ದಾಳೆ. ಹಾಗಾಗಿಯೇ ಹೇಳುತ್ತಿದ್ದೇನೆ, ಹೋರಾಡುವ ಹಳೆಯ ಪದ್ಧತಿ ಬಿಡಿ ಮತ್ತು ಎಲ್ಲರೂ ಒಟ್ಟಿಗೆ ಹೋಗಿ. ನಾವೆಲ್ಲರೂ ಒಟ್ಟಿಗೆ ಹೋದ್ರೆ ಆ ರಾಧೆ ರೂಪಿ ಶಕ್ತಿ ತನ್ನ ವಿರಾಟ ರೂಪ ಧರಿಸ್ತಾಳೆ. ಆ ವಿರಾಟ ರೂಪನ ಎದುರಿಸೋಕೆ ನಾವೆಲ್ಲ ಸೇರಿದ್ರು ಆಗಲ್ಲ. ನಮ್ಮಲ್ಲಿ ವಿಶ್ವಾಸ ಇಡಿ ಭಗವಂತ, ಆ ಶಕ್ತಿಯ ಒಂದೊಂದ್ ರೂಪನು ಅಂತ್ಯ ಮಾಡೋದೆ ಸರಿಯಾದ ರಣನೀತಿ ಆಗತ್ತೆ. ಈ ಅಸುರರು ತಮ್ಮ ಗುರುವಿನ ಮಾತು ಕೇಳರು ಅಥವಾ ಅವರ ಭಗವಂತನದ್ದು? ಇವರ ಒಂದೇ ಯೋಗವೆಂದರೆ ಮರಣ. ಹೋಗಿ ಸಾಯಿರಿ. ನಾವೆಲ್ಲ ಇರೋವಾಗ ನೀವು ಯಾವ ಚಿಂತೆ ಮಾಡೋ ಅವಶ್ಯಕತೆನೂ ಇಲ್ಲ ಭಗವಂತ. ಆ ಶಕ್ತಿನ ಅಂತ್ಯ ಮಾಡಿದ ಮೇಲೇನೆ ಬೃಂದಾವನ ಅನ್ನೋ ಸಮಾಪ್ತಿ ಆಗುತ್ತೆ, ಮತ್ತೆ ತಮ್ಮೆಲ್ಲ ಚಿಂತೆನೂ ಸಹ. ಆಗಲಿ, ನಿಮ್ಮ ಇಚ್ಛೆಯನ್ನು ಪೂರ್ಣಗೊಳಿಸಿ. ಆದರೆ ಆ ಪರಮಾವತಾರಿ ಶ್ರೀಕೃಷ್ಣನನ್ನು ನಾನೇ ಕೊಲ್ಲುತ್ತೇನೆ. ಹಾ ಭಗವಂತ, ಹಾ ಇದು ಮಾತು ಅಂದ್ರೆ ಅಲ್ಲಿ ನೋಡಿ, ಅಂತ್ಯದ ಆರಂಭ ಆಗ್ಬಿಟ್ಟಿದೆ. ಇನ್ಯಾರು ಜೀವಂತವಾಗಿರಲ್ಲ ಆ ವೃಜ ಮಂಡಲದಲ್ಲಿ. ಅರ್ಜುನ, ನಮ್ಮ ಹತ್ರ ಸಮಯ ಬಹಳ ಕಡಿಮೆ ಇದೆ, ನಾವು ಬೇಗ ಬೇಗ ಬರ್ಷಾನಕ್ಕೆ ತಲುಪಬೇಕು. ಆದ್ರೆ ಕೃಷ್ಣ, ಗುರುದೇವ ನಿನಗೆ ಏನ್ ಹೇಳಿದ್ರು? ಯಾವ ಅಪಾಯ ಇದೆ ಬರ್ಚಾನಕ್ಕೆ? ಅರ್ಜುನ, ರಾಕ್ಷಸರು ಬರ್ಚಾನನ ಎಲ್ಲ ಕಡೆಯಿಂದ ಮುತ್ಕೊಂಡಿದ್ದಾರೆ. ಅವರು ಮಹಾಸಂಗ್ರಾಮಕ್ಕೆ ಪೂರ್ತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅವರು ಯಾವಾಗಾದ್ರೂ ಎಲ್ಲಿಂದನಾದ್ರೂ ಆಕ್ರಮಣ ಮಾಡಬಹುದು. ಆದ್ರೆ ಕೃಷ್ಣ, ನಮ್ ಯೋಜನೆ ಏನು? ಆ ರಾಕ್ಷಸರ ಜೊತೆ ನಾವ್ ಹೇಗ್ ಹೋರಾಡೋದು? ಅರ್ಜುನ, ನನ್ನ ಯೋಚನೆ ಅಂತೂ ನೀನೇ. ನಾನಾ? ಈಗ ಇಷ್ಟು ದೊಡ್ಡ ಧನುರ್ಧರನೇ ನನ್ ಜೊತೆ ಇದ್ದಾನಂದ್ಮೇಲೆ ಮತ್ತೆ ನನ್ಗೆ ಎಂತ ಚಿಂತೆ? ಮೊದ್ಲು ನಾವಿಬ್ರು ಬರ್ಚಾನಕ್ ತಲ್ಪಬೇಕು. ಇವತ್ತು ನವರಾತ್ರಿಯ ಮೊದಲನೇ ದಿನ, ನಾವೆಲ್ಲ ನಿನ್ ಪೂಜೆ ಮಾಡ್ತಿದ್ವಿ. ಆದ್ರೆ ಆರತಿ ಸಮಯದಲ್ಲಿ ಈ ಅಪ್ಶಕುನ ಈ ನವರಾತ್ರಿಗೆ ಎಂತ ಆರಂಭ ಮಾತೆ? ಹೇ ಮಾತೆ ಶೈಲಪುತ್ರಿ, ನಮ್ಮಿಂದ ಯಾವ ತಪ್ಪಾಗಿದೆ? ನೀನ್ ನಮ್ಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟೆ, ಹೇಳು ಮಾತೆ, ಮಾತಾಡು, ನಮ್ಮಿಂದ ಏನ್ ತಪ್ಪಾಗಿದೆ ಮಾತೆ ಹೇಳು. ಹೇ ಶಕ್ತಿ, ಹೇ ದುರ್ಗಾ, ಹೇ ಚಂಡಿ, ಹೇ ಶೈಲಪುತ್ರಿ, ಹೇ ಕಾತ್ಯಾಯಿನಿ, ಇದೇನ್ ನಾಟಕ ಮಾಡ್ತಿದ್ದೆ ನೀನು? ರಾಕ್ಷಸ ಏನಾಗಿದೆ ನಿನ್ಗೆ? ಮೊದಲು ನೀನು ನಿನ್ನ ಅರ್ತಿ ನೀನೇ ಮಾಡ್ತಿದ್ದೆ, ಮತ್ತೀಗ ನಿನ್ನನ್ನೇ ನೀನು ಪ್ರಶ್ನೆ ಕೇಳ್ತಿದ್ಯಾ? ಯಾರಾದ್ರೂ ತಮ್ಮಷ್ಟಕ್ಕೆ ಇಷ್ಟು ಪ್ರಶ್ನೆ ಕೇಳ್ತಾರೇನು? ಯಾರು ನೀನು? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ದೇವಿ? ಧೂಮ್ರ ಲೋಚನ ನಾನು, ನಿನ್ನ ಪುರಾತನ ಮಿತ್ರ, ನಿನ್ನ ಜೀವನದ ದೀಪಾನ ಆರ್ಸೋಕ್ ಬಂದಿದ್ದೀನಿ. We'll be right back.
ಇಲ್ಲ. ದೇವಿ ರಕ್ಷಕ, ನೀನು ಬಹಳ ದೊಡ್ಡ ಅನರ್ಥ ಮಾಡಿಬಿಟ್ಟೆ. ಈಗ ನಾನು ಆ ದೇವಿ ಜೊತೆಗೆ ನಿನ್ನ ಅಂತ್ಯನೂ ಮಾಡಿಬಿಡ್ತೀನಿ. ನಿಂತ್ಕೋ ರಾಕ್ಷಸ. ಇನ್ನು ಯುದ್ಧ ಆರಂಭನೇ ಆಗಿಲ್ಲ, ಆದ್ರೆ ನೀನು ಅಂತ್ಯದ ಮಾತಾಡ್ತಿದ್ಯ ಅನ್ಸತ್ತೆ. ದೇವಿ ಪ್ರಭಾವದಿಂದ ಎಲ್ಲ ಭಕ್ತರು ಈ ಕಡೆನೆ ಬಂದಿದ್ದಾರೆ. ಆದ್ರೆ ಮೊದಲು ನಾನು ಈ ದೇವಿ ಅಂತ್ಯ ಮಾಡಬೇಕು. ರಾಕ್ಷಸ, ನನಗ್ ಗೊತ್ತಿದೆ ನಿನ್ನ ಹೇಗ್ ಕಡಿಬೇಕು ಅಂತ. ಇದೇನು, ನನ್ ಬಾಣ ಈ ರಾಕ್ಷಸನ್ನ ಮುಟ್ಟೋಕೂ ಆಗ್ತಿಲ್ವಲ್ಲ. ಕೃಷ್ಣ ಆಗ್ಲೇ ಹೇಳಿದ್ದ, ಇವ್ರ ಮೇಲೆ ಸಾಧಾರಣ ಬಾಣ ಕೆಲ್ಸ ಮಾಡಲ್ಲ ಅಂತ. ಹೇ ಅಗ್ನಿದೇವ, ನನ್ಗೆ ಸಹಾಯ ಮಾಡು. ಮೂರ್ಖ ಬಾಲಕ, ನೋಡಿದ್ಯಲ್ಲ ನಿನ್ನ ಬಾಣದ ಪ್ರಭಾವ, ಈಗ ನಿನಗೂ ನಾನು ಅದೇ ಗತಿ ಮಾಡ್ತೀನಿ. ಈ ರಾಕ್ಷಸ ಯಾರಿರ್ಬೋದು? ಎಲ್ಲ ರಾಕ್ಷಸರು ನನ್ನ ಕೊಲ್ಲಕ್ ಬರ್ತಾರೆ, ಆದ್ರೆ ಇವನು ರಾಧೇನಿಯ ಕೊಲ್ಲಕ್ ಬಂದಿದ್ದಾನೆ. ನಾನಿದ್ದನ್ನ ತಿಳ್ಕೊಳ್ಳೇಬೇಕು. ಇವನ ಸಂಹಾರನ ಸೃಷ್ಟಿ ನಿರ್ಮಾಣದ ಸಮಯದಲ್ಲಿ ದೇವಿ ಜಗದಾಂಬೆ ಮಾಡಿದ್ದು, ಅದಕ್ಕಾಗಿ ಇವನು ಈ ನವರಾತ್ರಿ ಸಮಯದಲ್ಲಿ ಪ್ರತಿಕಾರ ಪಡೆಯೋಕ್ ಬಂದಿದ್ದಾನೆ.